नमस्कार केसीएन वार्ते स्वागत मोदलिगे मुख्य अंशगळु राष्ट्रीय हेद्दारी अभिवृद्धि कामगारी नडेयुत्तिद्दु पोयिनाचिपेटेयल्लि मेल्सेतुवेगे अनुमति नीडबेकेंब आग्रह तीव्र कर्म समिति नेतृत्वदल्लि पोयिनाचि हेद्दारी जंक्षन्निंद आरंभवागि बंदडकदवरेगे अर्ध गंटे धरणि केरला कॉपरेटिव एंप्लॉयीज फ्रंट जिला समिति नेतृत्व में जंटी निबंधक कचेरी एदुरु धरणी सहकारी क्षेत्र हागू नौकरी आगुतिरुव समस्येगळ बग्गे कूडले क्रम कैगोळ्ळबेकु एंदु धरणी सत्याग्रह मालिक दिनार आस्पत्रेय सहयोगदल्लि केएस अब्दुल्ला स्मारक सीएच सेंटर हेल्थ योजनेय अनुष्ठान बड रोगिगळिगे उचित चिकित्से नीडुव गुरि होंदलागिदे कुंबोल तंगल उरुस के चालने ख्यात सूफी विद्वांस कुंबोल सईद उमर कुन्निकोय तंगल रवरिंद ध्वजारोहण वार्तेगळु विवरवागि राष्ट्रीय हेद्दारी अभिवृद्धि कामगारी नडेयुत्तिद्दु पोयिनाचिपेटेयल्लि मेल्सेतुवेगे अनुमति नीडबेकेंब आग्रह तीव्रवागुत्तिदे कर्म समिति नेतृत्वदल्लि पोयिनाचि हेद्दारी जंक्षन्निंद आरंभवागि बंदडकदवरेगे अर्ध गंटे धरणि नडेसलायितु ಕೊಯಿನಾಚಿಯಲ್ಲಿ ಮೇಲ್ಸೇತುವೆಗೆ ಆಗ್ರಹಿಸಿ ಕರ್ಮ ಸಮಿತಿ ನಡೆಸುತ್ತಿರುವ ಅನಿರ್ದಿಷ್ಟವಾದಿ ಧರಣಿ 26 ದಿನಗಳಿಂದ ನಡೆಯುತ್ತಿದೆ ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಅರ್ಧ ಗಂಟೆ ಕಾಲ ನಿಶ್ಚಲ ಹೋರಾಟ ನಡೆಸಲಾಯಿತು ಕೊಯಿನಾಚಿ ಹೆದ್ದಾರಿ ಜಂಕ್ಷನ್ ನಿಂದ ಬಂದಡಕದವರೆಗೆ ಧರಣಿ ಸತ್ಯಾಗ್ರಹ ಆರಂಭಿಸಲಾಯಿತು ಬೆಳಗ್ಗೆ 10:30 ರಿಂದ 11 ರವರೆಗೆ ಮುಷ್ಕರ ನಡೆಯಿತು ವ್ಯಾಪಾರಸ್ಥರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ವಾಹನಗಳನ್ನು ತಡೆದರು ಸ್ಥಳೀಯರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು ಪ್ರಮುಖ ಕೇಂದ್ರಗಳಲ್ಲೂ ಪ್ರತಿಭಟನೆ ನಡೆಸಲಾಯಿತು ಪೊಯಿನಾಚಿಯಲ್ಲಿ ನಡೆದ ಧರಣಿಯನ್ನು ಸಿಪಿಐ ರಾಜ್ಯ ಪರಿಷತ್ ಸದಸ್ಯ ಟಿ ಕೃಷ್ಣನ್ ಉದ್ಘಾಟಿಸಿದರು ಕರ್ಮ ಸಮಿತಿ ಅಧ್ಯಕ್ಷ ಹರೀಶ್ ಪಿ ನಂಬಿಯಾರ್ ಅಧ್ಯಕ್ಷತೆ ವಹಿಸಿದರು ಕರ್ಮ ಸಮಿತಿ ಪ್ರಧಾನ ಸಂಚಾಲಕ ಬಾಲಕೃಷ್ಣನ್ ನಾಯರ್ ಪೊಯಿನಾಚಿ ಸ್ವಾಗತಿಸಿದರು ಕೃಷ್ಣನ್ ಚಟ್ಟಂಜಾಲ್ ಟಿ ನಾರಾಯಣನ್ ರದೀಶ್ ಬಾಲನಡಕಂ ನಾರಾಯಣ ಮುಂಡೆಕ್ಕಲ್ ರಾಜನ್ ಕೆ ಪೊಯಿನಾಚಿ ರಮಾ ಗಂಗಾಧರನ್ ರಾಘವನ್ ನಾಯರ್ ಅಡಕತ್ ಬೈಲ್ ಕುನ್ನಿರಾಮನ್ ಕುನ್ನೂಚಿ ಉಣ್ಣಿಕೃಷ್ಣನ್ ಪೊಯಿನಾಚಿ ಮುಂತಾದವರು ಮಾತನಾಡಿದರು ಪೊಯಿನಾಚಿ ಟೌನ್ ನಿಂದ ಆರಂಭಗೊಂಡು ಬೇಡಡಕ ಕುಟ್ಟಿಕೋಲ್ ಪಂಚಾಯತಿಗಳನ್ನು ಸಂಧಿಸಿ ಹಾದು ಹೋಗುವ ಸುಳ್ಯ ಮಡಿಕೇರಿ ಮತ್ತು ಮೈಸೂರು ಅಂತಾರಾಜ್ಯ ಹೆದ್ದಾರಿಯನ್ನು ಇಲ್ಲದೆ ಮಾಡುವ ರೀತಿಯಲ್ಲಿ ಪ್ರಸ್ತುತ ಹೆದ್ದಾರಿ ಕಾಮಗಾರಿ ನಡೆಯುತ್ತಿದೆ ಈ ರಸ್ತೆಯನ್ನು ಬಂದ್ ಮಾಡಿ ಜಂಕ್ಷನ್ ನಿಂದ 200 ಮೀಟರ್ ದೂರದಲ್ಲಿ 4 ಮೀಟರ್ ಎತ್ತರದ ಲಘು ಮೋಟಾರ್ ವಾಹನ ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿದೆ ಈ ಕಾಮಗಾರಿಯಿಂದ 127 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ತೆಕ್ಕಿಲ್ ಆಲಾಟಿ ರಸ್ತೆ ಹಾಗೂ ಪೊಯಿನಾಚಿ ಭಾಗದ ಅಭಿವೃದ್ಧಿ ಸಾಧ್ಯತೆಗಳು ನಾಶವಾಗುತ್ತವೆ ಎಂದು ಕರ್ಮ ಸಮಿತಿ ಪದಾಧಿಕಾರಿಗಳು ತಿಳಿಸಿದರು ದೇಶೀಯ ಪಾದಯೋಡೆ ಆಯಿಸ್ ಎಂದು ಬರೆಯನದು ಎರಡು ತಲೆಮುರೆಯೆಂಗಲು ಉಪಯೋಗಿಕಾ ಕಳಿನ ರೀತಿಯಲಾನ ನೆಲವೆ ದೇಶೀಯ ಪಾದಯೆ ನಿಂದ ಪೊಯಿನಾಚಿ ನಿಂದ ಆರಂಭಿಚ ಬಂದಡಕ ವಳಿ ಸುಳ್ಯ ಮೈಸೂರು ವರೆ ಹೋಗುವ ಅಂತರಸಂಸ್ಥಾನ റോഡിന് ഈ പറയുന്ന പൊയിനാച്ചിയിൽ നിന്ന് ദേശീയപാത മുറിച്ചു കടക്കുന്നതിന് ആവശ്യമായ സൗകര്യം NHAI അധികൃതർ നിർദ്ദേശിച്ചിരിക്കുന്നത് ഏതാണ്ട് 200 മീറ്റർ പൊയിനാച്ചി ടൗണിൽ ജംഗ്ഷനിൽ നിന്ന് മാറി ലൈറ്റ് മോട്ടോർ വെഹിക്കിൾ പാസേജാണ് നിർദ്ദേശിച്ചിരിക്കുന്നത് അതായത് വെറും 4 മീറ്റർ മാത്രം ഉയരമുള്ള ഈ പാസേജ് ഏതാണ്ട് 10-60 ബസ്സുകൾ 3 ട്രിപ്പുകൾ നടത്തുന്ന അതുപോലെ തന്നെ ആയിരക്കണക്കിന് വാഹനങ്ങൾ ഉപയോഗിക്കുന്ന വാഹനങ്ങൾ നിത്യേന പോകുന്ന ഈ റോഡ് ഭാവിയിലേക്ക് ഒരു ബേക്കൽ മൈസൂർ ടൂറിസ്റ്റ് റോഡായിട്ട് മാറേണ്ടുന്ന സാധ്യതയുള്ള ഈ റോഡിന്റെ എല്ലാ വികസന സാധ്യതകളെയും തടയുന്ന നടപടിയാണ് NHAI ഭാഗത്തു നിന്നുണ്ടായിട്ടുള്ളത് ಪೊಯಿನಾಚಿಯಲ್ಲಿ ಮೇಲ್ಸೇತುವೆಗೆ ಅನುಮತಿ ನೀಡುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದು ಪ್ರತಿಭಟನಾ ಸಮಿತಿ ಪದಾಧಿಕಾರಿಗಳು ತಿಳಿಸಿದ್ದಾರೆ ನ್ಯೂಸ್ ಡೆಸ್ಕ್ ಕಾಸರಗೋಡು ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಫ್ರಂಟ್ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಜಂಟಿ ನಿಬಂಧಕರ ಕಚೇರಿ ಎದುರು ಧರಣಿ ನಡೆಸಲಾಯಿತು ಸಹಕಾರಿ ಕ್ಷೇತ್ರ ಹಾಗೂ ನೌಕರರಿಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಧರಣಿ ಸತ್ಯಾಗ್ರಹ ನಡೆಸಲಾಯಿತು ಡಿಸಿಸಿ ಅಧ್ಯಕ್ಷ ಪಿಕೆ ಫೈಜಲ್ ಧರಣಿ ಸತ್ಯಾಗ್ರಹವನ್ನು ಉದ್ಘಾಟಿಸಿದರು ಪಿಕೆ ಫೈಜಲ್ ಮಾತನಾಡಿ ಸಹಕಾರಿ ಸಂಘಗಳ ಮೂಲಕ ಕಲ್ಯಾಣ ಪಿಂಚಣಿ ವಿತರಣೆಗೆ ನೀಡುತ್ತಿದ್ದ ಪ್ರೋತ್ಸಾಹ ಧನವನ್ನು ಕಡಿತಗೊಳಿಸಿರುವ ಎಡರಂಗ ಸರ್ಕಾರದ ನಿರ್ಧಾರ ಖಂಡನೀಯ ಎಂದು ಹೇಳಿದರು ಕೇರಳದಲ್ಲಿ
ജനതയും അതുപോലെ തന്നെ ഈ സഹകരണ മേഖലയിൽ വർക്ക് ചെയ്യുന്ന ഓരോ ജീവനക്കാരുമാണ്. കേരളത്തിലെ ജനങ്ങളും ജീവനക്കാരും ഒരു നാണയത്തിന്റെ രണ്ട് വശമായി നിന്നുകൊണ്ട് പ്രവർത്തിച്ചതുകൊണ്ട് മാത്രമാണ് ഇന്ന് കേരളത്തിലെ സഹകരണ പ്രസ്ഥാനം ഇത്രയും വലിയ വളർച്ചയിലേക്ക് കുതിച്ചിട്ടുള്ളത്. ഇത് മനസ്സിലാക്കുവാൻ കേരളം ഭരിക്കുന്ന പിണറായി സർക്കാരിനോ സഹകരണ വകുപ്പ് കൈകാര്യം ചെയ്യുന്ന മന്ത്രിക്കോ ഇന്നിപ്പോൾ മന്ത്രിയുടെ ആജ്ഞകൾക്ക് അനുസൃതമായി മാത്രം വർക്ക് ചെയ്യുന്ന ഈ മേഖലയിലെ സിപിഎമ്മിന്റെ സഹയാത്രികർക്കോ കഴിയുന്നില്ല എന്നുള്ളതാണ് യാഥാർത്ഥ്യം. കേരള കോർപ്പറേറ്റീവ് എംപ്ലോയീസ് ഫ്രണ്ട് ജില്ലാധ്യക്ഷ പി കെ വിനോദ് കുമാർ അധ്യക്ഷത വഹിച്ചു. രാജ്യാധ്യക്ഷ പി കെ വിനയകുമാർ മുഖ്യഭാഷണ മാറ്റു. മഹിളാ വേദിക്കെ രാജ്യ സഞ്ചാലകി പി ശോഭ, പി കെ പ്രകാശ് കുമാർ, സുജിത് ജോസ് തോമസ്, ജി മധുസൂദനൻ, എ കെ ശശാങ്കൻ, കെ നാരായണൻ നായർ, യു പ്രശാന്ത് കുമാർ, എം അബ്ദുല്ല, സി ശശി, നീലേശ്വര, എം കെ ഗോവിന്ദൻ, എം പുരുഷോത്തമൻ നായർ മുതാദവരു മാതനാടിതരു. സർക്കാരി നൗകരരികെ ഹാഗൂ അവര അവലംബിതരികെ ജാരിഗൊളിസിരുവ മെഡിസിപ് യോജനയന്നു സഹകാരി നൗകരരിഗൂ ജാരിഗൊളിസബേക്കു ഹാഗൂ പിഞ്ചണി വയോമിതിയന്നു 60ക്കെ ഹെച്ചിസബേക്കു എംബ ബേഡിക്കകളന്നു മുന്നിട്ടുകൊണ്ടു ധരണി നടസലായിതു. ന്യൂസ് ബ്യൂറോ കാസർഗോഡ്. ಮಾಲಿಕ್ ದಿನಾರ್ ಆಸ್ಪತ್ರೆಯ ಸಹಯೋಗದಲ್ಲಿ ಕೆಎಸ್ ಅಬ್ದುಲ್ಲಾ ಸ್ಮಾರಕ ಸಿಎಚ್ ಸೆಂಟರ್ ಹೆಲ್ತ್ ಯೋಜನೆಯ ಅನುಷ್ಠಾನಗೊಳಿಸಲಾಗುತ್ತಿದೆ. ಬಡರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡುವ ಗುರಿ ಹೊಂದಲಾಗಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸಿಎಸ್ ಸೆಂಟರ್ ಮಾಲಿಕ್ ದಿನಾರ್ ಚಾರಿಟಬಲ್ ಆಸ್ಪತ್ರೆಯ ಸಹಯೋಗದಲ್ಲಿ ಕೆಎಸ್ ಅಬ್ದುಲ್ಲಾ ಮೆಮೋರಿಯಲ್ ಕಾಸರಗೋಡು ಸಿಎಸ್ ಸೆಂಟರ್ನ ಆರೋಗ್ಯ ಯೋಜನೆ ಜಾರಿಗೊಳಿಸಲು ನಿರ್ಧರಿಸಲಾಗಿದೆ. ಇದರಡಿ ಬಡ ರೋಗಿಗಳಿಗೆ ಆರೋಗ್ಯ ಕಾರ್ಡ್ ನೀಡಿ ಉಚಿತ ಚಿಕಿತ್ಸೆ ನೀಡಲಾಗುವುದು. ವಾರ್ಡ್ವಾರು ಅರ್ಹ ರೋಗಿಗಳನ್ನು ಗುರುತಿಸಿ ಅವರಿಗೆ ಆರೋಗ್ಯ ಕಾರ್ಡ್ ವಿತರಿಸಲಾಗುವುದು. ಈ ಯೋಜನೆಗೆ ಮೊದಲು ಕಾಸರಗೋಡು ಮತ್ತು ಮಂಜೇಶ್ವರ ತಾಲೂಕನ್ನು ಪರಿಗಣಿಸಲಾಗುವುದು. ಈ ಯೋಜನೆಯು 2023 ಏಪ್ರಿಲ್ 1ರಂದು ಜಾರಿಗೆ ಬರಲಿದೆ. 1972ರಲ್ಲಿ ಕಾಸರಗೋಡು ತಳಂಕರ ಪ್ರಮುಖ ಉದ್ಯಮಿ, ಮುಸ್ಲಿಂ ಲೀಗ್ ನಾಯಕ ಮತ್ತು ಲೋಕೋಪಕಾರಿ ಶಿಕ್ಷಣ ಕಾರ್ಯಕರ್ತ ಕೆಎಸ್ ಅಬ್ದುಲ್ಲಾ ಸ್ಥಾಪಿಸಿದ ದತ್ತಿ ಆಸ್ಪತ್ರೆಯಾಗಿದೆ. ಕಾಸರಗೋಡು ಸಿಎಸ್ ಸೆಂಟರ್ ಸಹಯೋಗದಲ್ಲಿ ಇಂತಹ ಯೋಜನೆಗೆ ರೂಪ ನೀಡಿರುವುದು. ಕಾಸರಗೋಡಿನಲ್ಲಿ ಮೂಲವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಿಎಸ್ ಸೆಂಟರ್ನ ಕೆಳಗೆ ಆಂಬ್ಯುಲೆನ್ಸ್ ಸೇವೆ ಮತ್ತು ನಿರ್ಗತಿಕರನ್ನು ಸಂರಕ್ಷಿಸುವ ಪ್ರೀತಿಯ ಮನೆ ಮುಂತಾದ ಯೋಜನೆಗಳು ಈಗ ಕಾರ್ಯನಿರ್ವಹಿಸುತ್ತಿವೆ. ಅನೇಕ ಬಡ ರೋಗಿಗಳಿಗೆ ಸಿಎಸ್ ಸೆಂಟರ್ ಆರೋಗ್ಯ ಯೋಜನೆಯಿಂದ ಅನುಕೂಲವಾಗಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. അപ്പൊ അതിന്റെ തുടക്കം എന്നാണ്, അതിന്റെ ഒരു പൈലറ്റ് പ്രൊജക്ട് എന്ന് വേണമെങ്കിൽ നമുക്ക് പറയാം. മാലിക് ദിനാർ ആശുപത്രിയുമായി സഹകരിച്ച് കെ എസ് അബ്ദുല്ല മെമ്മോറിയൽ സി എച്ച് സെന്റർ ഹെൽത്ത് സ്കീം, ആ ഒരു സ്കീമിന്റെ ഒരു അനൗൺസ്മെന്റ് ആണ് ഞങ്ങൾ ഇവിടെ നടത്താൻ ആഗ്രഹിക്കുന്നത്. ആ അതിന്റെ ഒരു പ്രസ് കോൺഫറൻസ് ആണ് ഞങ്ങൾ ഇവിടെ വിളിച്ചിരിക്കുന്നത്. അപ്പോൾ കെ എസ് ഹോസ്പിറ്റൽ മാലിക്യദിനാർ ഹോസ്പിറ്റലിൻ്റെ എം ഡി അൻവർ സാദാത്ത്, കെ എസ് അബ്ദുള്ള സാഹിബിൻ്റെ മകൻ നമ്മുടെ കൂടെയുണ്ട്. അപ്പോൾ അവരും നമ്മളും തമ്മിലുള്ള ഒരു ധാരണാപത്രം ഇവിടെ വെച്ച് കൊടുക്കേണ്ടതാണ്. അപ്പോൾ അതിനനുസരിച്ചിട്ട് അതൊരു സ്കീമാണ്. അത് പാവപ്പെട്ട രോഗികൾക്ക് വാർഡ് തലത്തിൽ ഹോസ്പിറ്റലിൽ എല്ലാം ഇതും സൗജന്യമായി വാർഡിലുള്ളവർ, അതുപോലെ തന്നെ തിയേറ്ററുകളും മറ്റും 50% ഡിസ്കൗണ്ട് അടിസ്ഥാനത്തിൽ, മെഡിസിനിൽ 30% ഞങ്ങൾ തിരഞ്ഞെടുത്തിട്ടുണ്ടെങ്കിൽ ചാർട്ട് വേറെ 30% മെഡിസിനിൽ കിട്ടും. അതുപോലെ എല്ലാ ഇതിലും ആനുകൂല്യങ്ങൾക്കുള്ള ഒരു സ്കീമാണ് സി എച്ച് സെന്റർ പുറത്തിറക്കുന്നത്. അതിന് പുറമെ സാമ്പത്തിക പരാധീനത അനുഭവിക്കുന്ന, സാമ്പത്തികമായി പിന്നോക്കം നിൽക്കുന്ന ആൾക്കാർക്ക് സി എച്ച് സെന്റർ അവർ ആ പൈസയും കൂടി സൗജന്യമാക്കിക്കൊണ്ട് സി എച്ച് സെന്റർ ഏറ്റെടുത്ത് അവർ ചെലവ് നടത്തും. അപ്പൊ അതും ഈ സ്കീമിന്റെ ഭാഗമാണ്. അപ്പൊ ഇതില് ഈ കാർഡ് ഇപ്പൊ ഒരു ട്രയൽ ബേസ്, ഒരു പൈലറ്റ് അടിസ്ഥാനത്തിൽ അത് സി എച്ച് സെന്റർ മുസ്ലിം ലീഗിന്റെ മണ്ഡലം കമ്മിറ്റി മുഖേന ആണ് ഈ കാർഡ് ഇപ്പോൾ വിതരണം ചെയ്യുന്നത്. ദ ഫസ്റ്റ് സ്റ്റെപ്പിൽ 10,000 കാർഡ് നമ്മൾ വിതരണം ചെയ്യും. അത് കാസർഗോഡ്, മഞ്ചേശ്വരം താലൂക്കിലുള്ള
എന്നിക്കുന്നു എ കെ എം അഷ്റഫ്, മാജി മന്ത്രി സി ടി അഹമ്മദ് അലി, സി എസ് എൻഡ ചെയർമാൻ ലത്തീഫ് ഉപ്പള, വർക്കിംഗ് ചെയർമാൻ അബ്ദുള്ള കലീം കോളിയാൾ, കൺവീനർ മാഹിൻ കേലോ, കോർഡിനേറ്റർ അഷ്റഫ് എടനീർ, മാലിക് ദിനാർ ഹോസ്പിറ്റൽ എം ഡി കെ എസ് അൻവർ സാദാത്ത്, എൻ എ അബൂബക്കർ, യാഹിയ തളങ്കര, അസീസ് മരിക്ക മുന്താദവരു സുദ്ദിഗോഷ്ഠിയിൽ ഉപസ്ഥിതരിദ്ദരു. ന്യൂസ് ഡെസ്ക്, കെ സി എൻ. കുംബോൾ തങ്ങൾ ഉറുസ്ഗെ ചാലനെ ദൊരക്കിത്തു. ഖ്യാത സൂഫി വിദ്വാംസ കുംബോൾ സയ്യിദ് ഉമർ കുഞ്ഞിക്കോയ തങ്ങൾ റവരു നാൽക്കു ദിനകള കാല നടയുവ ഉറുസ്ഗെ ധ്വജാരോഹണ കൈതരു. കുംബോൾ സയ്യിദ് അറ്റക്കോയ തങ്ങൾ, സയ്യിദ് കെ എസ് അലി തങ്ങൾ, ഡോക്ടർ സയ്യിദ് സിരാജുദ്ദീൻ തങ്ങൾ, സയ്യിദ് ജാഫർ സാദിഖ് തങ്ങൾ, സംസദ രാജ്മോഹൻ ഉണ്ണിത്താൻ, ശാസക എ കെ എം അഷ്റഫ്, യു ടി ഖാദർ, സയ്യിദ് ബഫാക്കി തങ്ങൾ, സയ്യിദ് കുഞ്ഞിക്കോയ തങ്ങൾ മുട്ടം, സയ്യിദ് അറ്റവുല്ല തങ്ങൾ, യുവ കോൺഗ്രസ് മുഖണ്ഡ മിഥുൻ റൈ, കൈഗാരികോദ്യമ ക്ഷേത്രദലിന പ്രമുഖരു ഭാഗവഹിച്ചു. ನಮ್ಮ ದೇವರು ಬೇರೆ ಓಲು ತೂಪ ಅಂತ ಕೇಳಿಲ್ಲ ಕೊಂಚ ಉತ್ತರ ದೇವರೇಕಿಲ್ಲ ಎದುರೆ ಕುಂಬಳ ತಂಗಳ ರೂಪ ಅಡಿಯುದು ಖಂಡಿತವಾದ ಎಂಕಲ್ಲ ಭಾಗ್ಯ ಅಂತ ಮನವಿ ಇನ್ನ ಇವಿಡತೆ ಊರುಸಿಂದೆ ದಿವ್ಯಮಾಯ ಪದಾಗ ಎತ್ತುಮೋ ಆ ಪದಾಗ ಎತ್ತುಮಳು ಕಬಸ್ಥಾನ ನಿಕ್ಕುಮಳು ಅದೇ ಪ್ರವಚನ ನಡೆದಿತ್ತು ಆ ಪ್ರವಚನ ಇದಕ್ಕೆ ಕೂಡು ಕೂಡು ಕೂಡುದ ಕೂಡುದ ആവേശവും കരുത്തും പകരുകയാണ്. ഈ കാലത്ത് പുതിയ കാലത്ത് ഒരു തലമുറയുടെ പുരോഗതി വിദ്യാഭ്യാസം കൊണ്ട് മാത്രം നേടാൻ കഴിയുമെന്ന് തിരിച്ചറിഞ്ഞ തങ്ങന്മാരുടെ കുടുംബത്തിലാണ് പത്തിലധികം ഏറ്റവും മികച്ച പ്രശസ്തരായ കാലം ആവശ്യപ്പെട്ട ഡോക്ടർമാർ പറഞ്ഞുകൊണ്ട് എന്നുള്ളത് ഒരു ഭാഗത്തെ ചരിത്രം നമ്മുടെ കുറച്ച് പറയുന്നു. ಬ್ರೂಸ್ನ ಅಂಗವಾಗಿ ಮೌಲಿದ್, ಸಲಾತ್, ರತೀಬ್ ಮತ್ತು ದುವಾ ಮಜ್ಲಿಸ್ ನಡೆಯಲಿದೆ. ಭಾನುವಾರ ಅನ್ನದಾನದೊಂದಿಗೆ ಉರುಸ್ ಮುಕ್ತಾಯವಾಗಲಿದೆ. ಎನ್ನುಪೋಯ ವೈದ್ಯಕೀಯ ತಂಡವು ಉರುಸ್ ನಗರದಲ್ಲಿ ಸ್ಥಾಪಿಸಿರುವ ಪ್ರಥಮ ಚಿಕಿತ್ಸಾ ಕೇಂದ್ರದ ಉದ್ಘಾಟನೆ ಡಾಕ್ಟರ್ ಸೈಯದ್ ಸಿರಾಜುದ್ದೀನ್ ತಂಗಳ್ ನೆರವೇರಿಸಿದರು. ಎನ್ನುಪೋಯ ವೈದ್ಯಕೀಯ ಕಾಲೇಜಿನ ಪ್ರತಿನಿಧಿ ಮುಸ್ತಾಫರ್ ಅವರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಆಲಿಯ ಕಿಂಡರ್ ಗಾರ್ಡನ್ ಬ್ಲಾಕ್ ಉದ್ಘಾಟನೆ, ಆಲಿಯ ಸಂಸ್ಥೆಗಳ ಜಂಟಿ ವಾರ್ಷಿಕೋತ್ಸವ ಹಾಗೂ ಮೆಹಫಿಲ್ 2023 ಆಲಿಯ ಕ್ಯಾಂಪಸ್ನಲ್ಲಿ ನಡೆಯಲಿದೆ. ಜನವರಿ 21-22 ಕಾರ್ಯಕ್ರಮ ನಡೆಯಲಿದ್ದು ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಿಂಡರ್ ಗಾರ್ಡನ್ ಬ್ಲಾಕ್ ಅನ್ನು ಜನವರಿ 21 ಸಂಜೆ 4:30 ಗೌರವಾನ್ವಿತ ಕಾಸರಗೋಡು ಸಂಸದ ರಾಜ್ಮೋಹನ್ ಉಣ್ಣಿತಾನ್ ಎಂಪಿ ಉದ್ಘಾಟಿಸಲಿದ್ದಾರೆ. ಉದುಮ ಶಾಸಕ ನ್ಯಾಯವಾದಿ ಸಿಎತ್ ಕುಂಜಂಬು ಆಲಿಯ ಸಂಸ್ಥೆಗಳ ಜಂಟಿ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಕಾಸರಗೋಡು ಡಿವೈಎಸ್ಪಿ ಅಬ್ದುಲ್ ರಹೀಂ ಸಿಹೆ ಪಾಲ್ಗೊಳ್ಳಲಿದ್ದಾರೆ. ಕಾಸರಗೋಡು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಾನವಾಸ್ ಪಾದೂರು, ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಿದ್ದಾರೆ. ಆಲಿಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಸಿಪಿ ಹಬೀಬ್ ರಹಮಾನ್ ಅಧ್ಯಕ್ಷತೆ ವಹಿಸಲಿದ್ದು ಆಲಿಯ ಆಡಳಿತ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಇಂಜಿನಿಯರ್ ಸಿಎಚ್ ಮೊಹಮ್ಮದ್ ಸ್ವಾಗತಿಸಲಿದ್ದಾರೆ. ನಂತರ ಆಲಿಯ ನೇತೃತ್ವದ ವಿವಿಧ ಸಂಸ್ಥೆಗಳ ಮುಖ್ಯಸ್ಥರು ವಾರ್ಷಿಕ ಕಾರ್ಯಕ್ಷಮತೆ ವರದಿಯನ್ನು ಮಂಡಿಸಲಿದ್ದಾರೆ. ಆಲಿಯ ವ್ಯವಸ್ಥಾಪನಾ ಸಮಿತಿ ಉಪಾಧ್ಯಕ್ಷ ಕೆವಿ ಅಬೂಬಕರ್ ಉಮರಿ, ಕಾಸರಗೋಡು ಬ್ಲಾಕ್ ಪಂಚಾಯತ್ ಸದಸ್ಯ ಎನ್ಎ ಬದರುಲ್ ಮುನೀರ್, ಚೆಮ್ಮನಾಡು ಗ್ರಾಮ ಪಂಚಾಯತ್ ಸದಸ್ಯ ಚಂದ್ರಶೇಖರನ್ ಕುಳಂಕರ, ಜಿಐಎಚ್ ಜಿಲ್ಲಾಧ್ಯಕ್ಷ ವಿಎನ್ ಹಾರಿಸ್, ಪಿಟಿಎ ಅಧ್ಯಕ್ಷ ಸಿಎಂಎಸ್ ಖಲೀಲುಲ್ಲಾ ಮತ್ತು ಅಸ್ಲಾ ಮಾಚಿನಡುಕ ಶುಭಾಶಂಸ್ನೇಗೈದು ಮಾತನಾಡಲಿದ್ದಾರೆ. ಆಲಿಯ ಸೀನಿಯರ್ ಸೆಕೆಂಡರಿ ಶಾಲೆಗೆ ಕೀರ್ತಿ ತಂದ ಎಂಎಸ್ಸಿ ಸೈಕಾಲಜಿ ಪರೀಕ್ಷೆಯಲ್ಲಿ ರ್ಯಾಂಕ್ ವಿಜೇತರಾದ ಆರಿಫಾ ಶಮ್ನಾಸ್ ಮತ್ತು ಮುಬಶಿರ ರೆಹಮಾನ್, ಅತ್ಯುತ್ತಮ ಎನ್ಎಸ್ಎಸ್ ಸ್ವಯಂ ಸೇವಕ ರಾಷ್ಟ್ರ ಪ್ರಶಸ್ತಿ ಪಡೆದ ಆಕಾಶ್ ಪೆರುಂಬಳ ಮತ್ತು ಅಂಡರ್ ಕೇರಳ ಕ್ರಿಕೆಟ್ ತಂಡದ ಸದಸ್ಯರಾಗಿ ಆಯ್ಕೆಯಾದ ಮೊಹಮ್ಮದ್ ಅಲಿ ಶಹರಾಸ್ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಗುವುದು. ಜನವರಿ 21 ಆಲಿಯ ಹಿರಿಯ ಮಾಧ್ಯಮಿಕ ಶಾಲೆಯ ವಿದ್ಯಾರ್ಥಿಗಳು ಸಂಜೆ 6 ವಿವಿಧ ಕಲಾ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಲಿದ್ದಾರೆ. ಜನವರಿ 22 ಸಂಜೆ 4:30 ಆಲಿಯ ಇಂಟರ್ನ್ಯಾಷನಲ್ ಅಕಾಡೆಮಿ ಮತ್ತು ಸೆಕೆಂಡರಿ ಮದ್ರಸಾ ವಿದ್ಯಾರ್ಥಿಗಳು ವಿವಿಧ ಕಲಾತ್ಮಕ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
പിന്നെ ഞങ്ങളൊരു കിൻഡർ ഗാർഡൻ സ്കൂൾ ബിൽഡിങ്ങിൻ്റെ ഇനാഗ്രേഷൻ, ബഹുമാനപ്പെട്ട എം പി കിൻഡർ ഗാർഡൻ സ്കൂൾ ബ്ലോക്കിൻ്റെ ഉദ്ഘാടനവും, ബഹുമാനപ്പെട്ട ഉദുമ എം എൽ എ സി എച്ച് കുഞ്ഞമ്പു ആനുവൽ ഡേ ഉദ്ഘാടനം നടത്തുന്നതാണ്. മൂന്ന് സ്ഥാപനങ്ങളാണുള്ളത്: ആലിയ ഇൻ്റർനാഷണൽ അക്കാദമി, ആലിയ സീനിയർ സെക്കൻഡറി സ്കൂൾ സി ബി സി അഫിലിയേറ്റഡ്, പിന്നെ ആലിയ മോണി മദ്രസ. മൂന്ന് സ്ഥാപനങ്ങളുടെ ഒന്നിച്ചുള്ള ഒരു ആനുവൽ ഡേ ആണ് നടത്താൻ പോകുന്നത്. ശനിയാഴ്ച 4:30 ആണ് പരിപാടി. പിന്നെ മദ്രസയുടെയും മോണി മദ്രസയുടെയും ആലിയ ഇൻ്റർനാഷണൽ അക്കാദമിയും 4:30, 2 ദിവസങ്ങളായിട്ടാണ് പരിപാടി നടത്താൻ ഉദ്ദേശിക്കുന്നത്. സുദ്ദിഗോഷ്ഠിയിലെ ആലിയ മാനേജിംഗ് കമ്മിറ്റി പ്രധാന കാര്യദർശി ഇഞ്ചിനീയർ സി എച്ച് മുഹമ്മദ്, ആലിയ സീനിയർ സെക്കൻഡറി സ്കൂൾ മാനേജിംഗ് കമ്മിറ്റി സഞ്ചാലക ഹസൻ മാങ്ങാട്, ആലിയ ഇന്റർനാഷണൽ അക്കാദമി മാനേജിംഗ് കമ്മിറ്റി സഞ്ചാലക അജ്മൽ ഷഹജഹാൻ, ആലിയ ഇന്റർനാഷണൽ അക്കാദമി പ്രാംശുപാല കെ പി ഖലീലുൽ റഹ്മാൻ, ആലിയ ഹിരിയ മാധ്യമിക ശാല പ്രഭാരി പ്രാംശുപാലരു ഉദയകുമാർ പെരിയ, പി ടി എ അധ്യക്ഷ സി എം എസ് ഖലീൽ, അബ്ദുൽ കരീം എച്ച് എം മുന്താദവരു ഭാഗവഹിച്ചു. ನ್ಯೂಸ್ ಡೆಸ್ಕ್ ಕಾಸರಗೋಡು. ಕಾಸರಗೋಡು ಗೌರ್ಮೆಂಟ್ ಕಾಲೇಜಿನ 1970-73 ಬ್ಯಾಚ್ನ ಹಳೆ ವಿದ್ಯಾರ್ಥಿ ಸಂಘದ ಸಂಗಮ 22 ಬೆಳಗ್ಗೆ 10 ಕಾಲೇಜ್ ಆಡಿಟೋರಿಯಂನಲ್ಲಿ ನಡೆಯಲಿದೆ. ಅಧ್ಯಯನ ಪೂರ್ಣಗೊಂಡ 50 ನಂತರ ಸಂಘವು 3 ಬಾರಿಗೆ ಸಂಗಮ ನಡೆಸುತ್ತಿದೆ. ಸಂಘದ ಸುವರ್ಣ ಮಹೋತ್ಸವದ ಸಂಗಮಕ್ಕೆ ಮಂಗಳೂರು ಮತ್ತು ಕಣ್ಣೂರು ಭಾಗದಿಂದ ಸುಮಾರು 100 ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಸಂಘಟಕರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. പിന്നെ അഡ്രസ് കണ്ടുപിടിച്ചു, അങ്ങനെയൊക്കെയാണ് ആൾക്കാരെ നമ്മൾ കോൺടാക്ട് ചെയ്യാൻ സാധിച്ചു. ഇടയ്ക്ക് കോവിഡ് കാലം വന്നതുകൊണ്ട് ഞങ്ങളപ്പോൾ ഈ ഞങ്ങൾ പാർട്ടി മീറ്റിംഗ് ഇല്ലായിരുന്നു. ಸಂಘದ ಅಧ್ಯಕ್ಷ ಸಿಸಿ ರಘುನಾಥ್, ಎ ಕರುಣಾಕರನ್ ನಾಯರ್, ವಿವಿ ಪ್ರಭಾಕರ ನಾಯರ್, ಕೆ ವಿಜಯನ್ ಮುಂತಾದವರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದ್ದು ಕೊಯ್ನಾಚಿ ಪೇಟೆಯಲ್ಲಿ ಮೇಲ್ಸೇತುವೆಗೆ ಅನುಮತಿ ನೀಡಬೇಕೆಂಬ ಆಗ್ರಹ ತೀವ್ರ. ಕರ್ಮ ಸಮಿತಿ ನೇತೃತ್ವದಲ್ಲಿ ಕೊಯ್ನಾಚಿ ಹೆದ್ದಾರಿ ಜಂಕ್ಷನ್ನಿಂದ ಆರಂಭವಾಗಿ ಬಂದಡ್ಕದವರೆಗೆ 1/2 ಧರಣಿ. ಕೇರಳ ಕೋಆಪರೇಟಿವ್ ಎಂಪ್ಲಾಯೀಸ್ ಫ್ರಂಟ್ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಜಂಟಿ ನಿಬಂಧಕರ ಕಚೇರಿ ಎದುರು ಧರಣಿ. ಸಹಕಾರಿ ಕ್ಷೇತ್ರ ಹಾಗೂ ನೌಕರರಿಗೆ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಧರಣಿ ಸತ್ಯಾಗ್ರಹ. ಮಾಲಿಕ್ ದಿನಾರ್ ಆಸ್ಪತ್ರೆಯ ಸಹಯೋಗದಲ್ಲಿ ಕೆಎಸ್ ಅಬ್ದುಲ್ಲಾ ಸ್ಮಾರಕ ಸಿಎಚ್ ಸೆಂಟರ್ ಹೆಲ್ತ್ ಯೋಜನೆಯ ಅನುಷ್ಠಾನ. ಬಡರೋಗಿಗಳಿಗೆ ಉಚಿತ ಚಿಕಿತ್ಸೆ ನೀಡುವ ಗುರಿ ಹೊಂದಲಾಗಿದೆ. ಕುಂಬೋಳ್ ತಂಗಳ್ ಉರುಸ್ಗೆ ಚಾಲನೆ. ಖ್ಯಾತ ಸೂಫಿ ವಿದ್ವಾಂಸ ಕುಂಬೋಳ್ ಸಯೀದ್ ಉಮರ್ ಕುಂಜಿಕೋಯ ತಂಗಳ್ ರವರಿಂದ ಧ್ವಜಾರೋಹಣ. ಇಂದಿನ ವಾರ್ತಾ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.